ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮಾರ್ಚ್ 1ರಿಂದ ಸರ್ಕಾರಿ ನೌಕರರ ಮುಷ್ಕರ. ಸಿರುಗುಪ್ಪ 7ನೇ ವೇತನ ಆಯೋಗದ ಅನುಷ್ಠಾನ ಹಾಗೂ ಒಪಿಎಸ್ ಜಾರಿಗೆ ಒತ್ತಾಯಿಸಿ ಮಾರ್ಚ್ 1ರಿಂದ ಸರ್ಕಾರಿ ನೌಕರರು ಯಾರ ಪರವೂ ವಿರುದ್ಧವೂ ಘೋಷಣೆ ಜೈಕಾರ ಕೂಗದೆ ಕರ್ತವ್ಯಕ್ಕೆ ಗೈರಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದರೊಂದಿಗೆ ಆಡಳಿತ ಯಂತ್ರವನ್ನು ನಿಷ್ಕ್ರಿಯಗೊಳಿಸುವುದಾಗಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಶಿವಾಜಿ ರಾವ್ ಎಚ್ಚರಿಸಿದರು. ನಗರದ ಗ್ರಾಮಾಡಳಿತಾಧಿಕಾರಿಗಳ ಕಾರ್ಯಾಲಯದ ಸಭಾಂಗಣದಲ್ಲಿ ಸರ್ಕಾರಿ ನೌಕರರ ಸಂಘದಿಂದ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರವು ದೇಶದಲ್ಲಿ ಅಭಿವೃದ್ಧಿಯಲ್ಲಿ 5ನೇ ಸ್ಥಾನ, ಜಿಎಸ್ಟಿ ಸಂಗ್ರಹಣೆಯಲ್ಲಿ 2ನೇ ಸ್ಥಾನವಿದೆ. ಆರ್ಥಿಕ ಸಂಪನ್ಮೂಲದ ಕ್ರೋಢೀಕರಣ, ಸರ್ಕಾರದ ವಿವಿಧ ಯೋಜನೆಗಳನ್ನು, ಸೇವಾ ಸೌಲಭ್ಯಗಳನ್ನು ಜನಸಾಮಾನ್ಯರು ಮತ್ತು ಸರ್ಕಾರಗಳ ನಡುವಿನ ಸಂಪರ್ಕ ಕೊಂಡಿಯಂತೆ ನೆರವಾಗುವ ನೌಕರರ ವೇತನ ಪರಿಷ್ಕರಣೆ ಬಗ್ಗೆ ಬಜೆಟ್ನಲ್ಲಿ ನಿರ್ಲಕ್ಷ್ಯ ಸರಿಯಲ್ಲವೆಂದರು. ಇಲ್ಲವಾದಲ್ಲಿ ರಾಜ್ಯಾದ್ಯಂತ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಇನ್ನುಳಿದ ಸರ್ಕಾರಿ ನೌಕರರು ಮುಷ್ಕರ ನಡೆಸಲಾಗುವುದೆಂದರು. ನಾವು ಕೇವಲ ನಮ್ಮ ನೌಕರರ ಬೇಡಿಕೆಗಳು, ನಮ್ಮ ಸವಲತ್ತುಗಳನ್ನು ಹೆಚ್ಚಿಸಿಕೊಳ್ಳುವುದರಲ್ಲಿ ಕೆಲಸ ಮಾಡ್ತಾ ಇಲ್ಲ. ಆದರೆ ನಮ್ಮ ರಾಜ್ಯ ಸರ್ಕಾರದ, ನಮ್ಮ ರಾಜ್ಯದ ಜನತೆಯ ನಾಡು ನುಡಿ ರಕ್ಷಣೆಗಾಗಿ ಸಹ ನಾವು ಬದ್ಧರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಸಹ ನಮ್ಮ ಕಾಣಿಕೆಯನ್ನು, ನಮ್ಮ ಒಂದು ದೇಣಿಗೆಯನ್ನು, ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಅನ್ನು ನಾವು ನೀಡಿದ್ದೇವೆ ಅನ್ನೋದಕ್ಕೆ ಈಗ ಕಳೆದ 3-4 ವರ್ಷಗಳಲ್ಲಿ ಏನು ಕೊಡಗಿನಲ್ಲಿ ಆದಂತಹ ಮಳೆಯ ಅನಾಹುತ ಆಗಿರ್ಬೋದು, ಉತ್ತರ ಕರ್ನಾಟಕದಲ್ಲಿ ಬಂದಂತಹ ಒಂದು ನೆರೆ ಪ್ರವಾಹದಿಂದ ಆಗಿರ್ಬೋದು, ಆ ಎಲ್ಲ ಸಂದರ್ಭಗಳಲ್ಲಿಯೂ ಸಹ ನಮ್ಮ 1 ದಿನದ ವೇತನವನ್ನು ನೀಡುವ ಮೂಲಕ 100 ಕೋಟಿಯ ಒಂದು ವೆಚ್ಚದಲ್ಲಿ ಕೊಡಗಿನಲ್ಲಿ ಶಾಶ್ವತ ಒಂದು ಮನೆಗಳನ್ನು ಕಟ್ಟಿಕೊಡುವ ಒಂದು ಕೆಲಸವನ್ನು ಸರ್ಕಾರ ನೌಕರರು ಸಹ ಮಾಡಿದೆ. ಜೊತೆಗೆ ನೆರೆ ಪ್ರಭಾವ ಬಂದಂತ ಉತ್ತರ ಕರ್ನಾಟಕದ ನೆರೆ ಪ್ರಭಾವ ಪೀಡಿತರಿಗೆ ಸಹಾಯವಾಗಲಿಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 200 ಕೋಟಿಗಳಷ್ಟು ಅಮೌಂಟ್ ಅನ್ನು ನಾವು ಹೇಳಿದ್ದೇವೆ. ಇದೇ ವೇಳೆ ಗೌರವಾಧ್ಯಕ್ಷ ಹುಚ್ಚೀರಪ್ಪ, ಖಜಾಂಚಿ ಜೆ ಎಂಜಾರಪ್ಪ ಹಾಗೂ ಇನ್ನಿತರ ನೌಕರ ಸಂಘದ ಪದಾಧಿಕಾರಿಗಳು ನೌಕರರಿದ್ರು. ವರದಿ ಶ್ರೀನಿವಾಸ್ ನಾಯ್ಕ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯರ್ ರೆಸ್ಯೂಮ್ ಟು 9482633333.